Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ನಾನೇನೋ ಚಿಕ್ಕ ಹುಡುಗ ಅಲ್ಲ, ನಾನು ದೊಡ್ಡವನಾಗಿದ್ದೀನಿ. ನನಗೂ ಮದುವೆ ಆಗಿದೆ, ಇಬ್ಬರು ಮಕ್ಕಳಿದ್ದಾರೆ. ಹೇಗ್ ನಡ್ಕೋಬೇಕು, ಹೇಗ್ ನಡ್ಕೋಬಾರದು ಅಂತ ನನಗೆ ಗೊತ್ತಿಲ್ಲ. ಅಷ್ಟಿಲ್ಲ ಅಂದ್ರೆ ಈ ಮನೆ ನಡೆಸಕ್ಕಾಗುತ್ತಾ? ಅಲ್ಲ, ಎಲ್ರು ಎಲ್ರು ನನಗೆ ಹೇಳೋರಾಗ್ಬಿಟ್ರು. ನಾನೇನ್ ದಡ್ಡನ? ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ನಂಗೆ ಗೊತ್ತಿಲ್ವಾ? ನಾನು ನೋಡ್ತಾನೆ ಇದೀನಿ, ಪ್ರತಿ ಸಾರಿ ಹೀಗ್ ಮಾಡು ಹಾಗ್ ಮಾಡು ಅಂತ ಹೇಳ್ತಾನೆ ಇರ್ತೀಯ. ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ. ಅಲ್ಲ, ನಾನು ಎಲ್ಲಿರ್ತೀನಿ, ಏನ್ ಮಾಡ್ತೀನಿ ಅಂತ ಯಾವಾಗ ಅಪ್ಡೇಟ್ ಮಾಡ್ಕೊಂಡು ಕೂತಿರಕ್ಕಾಗಲ್ಲ ನನ್ನ ಕೈಲಿ. ನನಗೂ ಸ್ವಾತಂತ್ರ್ಯ ಇದೆ, ಅರ್ಥ ಮಾಡ್ಕೋ. ಅರ್ಥ ಆಯ್ತಪ್ಪ. ಏನಾಯ್ತಪ್ಪ? ತೆಗೆ ಸರಿ. ತುಂಬಾ ದೊಡ್ಡವನಾಗ್ಬಿಟ್ಟಿದೆ ಕಣೆ. ನಿನ್ನನ್ನು ಪ್ರಶ್ನೆ ಮಾಡಷ್ಟು ನಾನು ದೊಡ್ಡವನಲ್ಲ. ಅಪ್ಪ ಯಾಕೆ ಕುಂಟ್ಕೊಂಡು ಹೋಗ್ತಾ ಇದಾರೆ? ಅಪ್ಪಂಗೆ ಏನಾಯ್ತು? ಎಲ್ಲ ನಿಮ್ಮಿಂದಾನೆ ಆಗಿದ್ದು. ಏನ್ ಹೀಗೆ ಹೇಳ್ತಾ ಇದ್ಯಾ? ನಾನೇನ್ ತಪ್ಪು ಮಾಡ್ದೆ? ನೀವ್ ಮಾಡಿದ್ ತಪ್ಪಲ್ಲ ರೀ, ಆದ್ರೆ ನೀವ್ ಮಾತಾಡಿದ ರೀತಿ ಮಾತ್ರ ತುಂಬಾ ತಪ್ಪು. ಹಲೋ, ನಾನು ಮಾತಾಡಬಾರ್ದು? ಏನ್ ಮಾತಾಡ್ಬಿಟ್ಟೆ ಅಂತದ್ದು? ನೋಡಿ ನೋಡಿ, ಯಾವತ್ತು ನೀವ್ ಈ ತರ ಕೂಗಾಡ್ದವ್ರೆ ಅಲ್ಲ. ಅದು ಅದು ಮೊದಲನೇ ತಪ್ಪು. ಇನ್ನು ಜನ್ಮ ಕೊಟ್ಟ ತಂದೆಗೆ ಬೆರಳು ತೋರಿಸ್ಕೊಂಡು ಮಾತಾಡ್ಬಿಟ್ರಲ್ರಿ, ಅಷ್ಟು ದೊಡ್ಡವರಾಗ್ಬಿಟ್ರ ನೀವು. ಸಾಕು ರೀ, ಮೊದ್ಲು ನೀವು ಹೋಗಿ ಮಾವನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ, ಅಲ್ಲಿವರೆಗೆ ನೀವು ನನ್ನ ಹತ್ರ ಮಾತಾಡ್ಬೇಡಿ. ಏನ್ ಹೇಳ್ತಾ ಇದೆಯಾ ಗಿರಿ? ಅಲ್ಲ, ಲೇಟ್ ಆಗಿ ಬಂದಿದ್ದು ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತ ದೊಡ್ಡಪ್ಪ ಅಲ್ಲ ರೀ, ತಪ್ಪಲ್ಲ ರೀ. ಅವ್ರಿಗೆ ಎಷ್ಟು ವಯಸ್ಸು? 80 ವರ್ಷ ದಾಟಿರೋ ಹಿರಿ ಜೀವ. ಅಯ್ಯಯ್ಯೋ, ನನ್ ಮಗ ಇಷ್ಟೊತ್ತಾದ್ರೂ ಮನೆಗ್ ಬಂದಿಲ್ವೇ? ಏನಾಯ್ತೋ, ಎಲ್ಲಿ ಹೋದ್ನೋ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಅಂತ ಭಯ ಪಟ್ಕೊಂಡು ನಾನು ಅಷ್ಟು ಸಲ ಬೇಡ ಬೇಡ ಅಂತ ಹೇಳಿದ್ರು. ಈ ಕತ್ಲಲ್ಲಿ ಆಚೆ ನಿಮ್ಮನ್ನ ಹುಡುಕೊಂಡು ಹೋಗಿ ಕಾಲಿಗೆ ಏಟ್ ಮಾಡ್ಕೊಂಡ್ ಬಂದ್ರಲ್ಲ, ಅದು ಅದು ಅವ್ರು ಮಾಡಿದ ತಪ್ಪು. ನೀ ಕ್ಷಮೆ ಕೇಳುವಂತ ತಪ್ಪು ಏನು ಮಾಡಿಲ್ಲ ರೀ. ಯಾಕೆ ಹೇಳಿ, ನೀವು ದೊಡ್ಡವರು, ಅವ್ರಿಗಿಂತ ತುಂಬಾ ದೊಡ್ಡವರು. ಊಟ ಮಾಡಿಲ್ಲ ಅಂದ್ರೆ ಬಡಿಸ್ತೀರಿ, ಕೈಕಾಲ್ ಮುಖ ತೊಳ್ಕೊಂಬನ್ನಿ. ಕಿರಿ ಮಲಗ್ಬಿಟ್ಟ ಎದ್ದಿದ್ಯಾ? ಊಟ ಮಾಡಿದ್ಯಾ? ಮಕ್ಳು ಊಟ ಮಾಡಿದ್ರ? ಅಪ್ಪ ಊಟ? ನಾನು ಕೇಳ್ತಾನೆ ಇದ್ದೀನಿ, ಏನು ಹೇಳ್ದೆ ಇದ್ರೆ ಏನು ಅರ್ಥ? ನನ್ನ ಹತ್ರ ಮಾತಾಡ್ಬಿಡ್ರಿ ನೀವು. ಮಾತಾಡ್ಬಾರ್ದ ಕಿರಿ, ಏನಾಯ್ತು ಅಂತ? ಏನಾಯ್ತು ಅಂತ ನಿಮಗೆ ಗೊತ್ತಿಲ್ವೇನ್ರಿ? ಪಾಪ ಮಾವ, ಅವ್ರಿಗೆ ಆಗ ಮಾತಾಡೋದು ರೀ. ಅವ್ರು ಏನೇ ಅಂದ್ರು ನೀವ್ ಅನ್ಸ್ಕೊಂಡು ಸುಮ್ನೆ ಇರ್ಬೇಕಷ್ಟೇ. ಅವ್ರಿರೋದಕ್ಕೇನೆ ನೀವ್ ಹೀಗಿರೋದು ಇವತ್ತು. ಜನ್ಮ ಕೊಟ್ಟ ತಂದೆಗೆ ಬೆರಳು ತೋರ್ಸಿ ಮಾತಾಡ್ಬಿಟ್ರಲ್ಲ, ತಪ್ಪಲ್ವಾ ಅದು?
ನೀನ ತಪ್ಪು ತಿಳ್ಕೊತಾ ಇದ್ದೀಯಾ? ನಾನು ತಪ್ಪಾಗಿ ತಿಳ್ಕೊತಾ ಇಲ್ಲ ರೀ, ಸರಿಯಾಗಿ ತಿಳ್ಕೊಂಡಿದ್ದೀನಿ. ಮಕ್ಕಳ ಮುಂದೆ ಮಾವಂಗ್ ಬೆಳ್ ತೋರಿಸಿ ಮಾತಾಡ್ಬಿಟ್ರಲ್ರಿ ನೀವು. ದೊಡ್ಡವರು ಅವರು, ಅವ್ರ ಆಶೀರ್ವಾದ ಇರೋದಕ್ಕೇನೆ ನಮಗಿಷ್ಟೆಲ್ಲ ಕಷ್ಟ ಇದ್ರು ನಾನು ನೆಮ್ಮದಿಯಾಗಿರೋದು. ಅವರೇನೋ ಒಂದೆರಡು ಮಾತು ಹೆಚ್ಚಿಗೆ ಆಡ್ತಾರಪ್ಪ, ಅದರಲ್ಲೇನಿದೆ ತಪ್ಪು? ನೀವು ಏನು ಮಾತಾಡಬೇಡಿ, ನೀವು ಮಾಡಿದ ತಪ್ಪು ಅಷ್ಟೇ. ಮೊದಲು ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಿ. ಇದೊಳ್ಳ ಚೆನ್ನಾಗಾಯ್ತಲ್ಲ, ನಾನೇನೋ ಮಹಾ ಅಪರಾಧ ಮಾಡೋ ಒಂಥರ ಕ್ಷಮೆ ಕೇಳು ಕ್ಷಮೆ ಕೇಳು ಅಂತ ಹೇಳ್ತಾನೆ ಇದೆಯಲ್ಲ, ಅಪ್ಪ ನನ್ನ ಹತ್ರ ಹಾಗೆ ಮಾತಾಡ್ಬೋದಾಗಿತ್ತ? ನೋಡ್ರಿ, ನೀವು ನನ್ನ ಗಂಡ ಅಂತ ನಾನು ಯಾವಾಗಲೂ ನಿಮ್ಗೆ ಸಪೋರ್ಟೇ ಮಾಡ್ತೀನಿ. ಆದರೆ ಮಾವನ ವಿಷಯದಲ್ಲಿ ಹಾಗಲ್ಲ, ನಾನು ಮೊದಲು ಅವ್ರ ಸೊಸೆ ಆಮೇಲೆ ನಿಮ್ಮ ಹೆಂಡತಿ. ಅವ್ರು ನನಗೆ ಮಾವ ಅಷ್ಟೇ ಅಲ್ಲ ರೀ, ನಮ್ಮ ಸ್ಕಂದ ಪ್ರಾಣಿ ಹೇಗೋ ಅವರು ಹಾಗೆ. ಪಾಪ ಆ ಪುಟ್ಟ ಮನಸ್ಸಿಗೆ ಇವತ್ತು ನಿಮ್ಮಿಂದ ಎಷ್ಟು ನೋವಾಗಿದೆಯೋ ಏನೋ. ನೋಡ್ರಿ, ಮೊದಲು ನಿಮ್ಮ ತಪ್ಪನ್ನ ತಿದ್ಕೊಂಡು ಅವ್ರ ಹತ್ರ ಕ್ಷಮೆ ಕೇಳಿ ಹೋಗಿ. ಕೇಳಲ್ಲ ಗಿರಿ, ಹೇಳಿದ್ದನ್ನ ಹೇಳ್ಕೊಂಡು ಮಾಡ್ದೇ ಇರೋ ತಪ್ಪಿಗೆ ನಂಗೆ ಕ್ಷಮೆ ಕೇಳಲ್ಲ. ಅಲ್ಲ, ನಾನು ಈ ಮನೆಗೆ ಇಷ್ಟೆಲ್ಲ ಮಾಡ್ತೀನಿ, ಫ್ರೆಂಡ್ ಸಿಕ್ಕಿದ್ದ, ಮಾತಾಡ್ತಾ ಇದ್ದೆ, ಅಷ್ಟು ಸ್ವಾತಂತ್ರ್ಯ ಇಲ್ವಾ ನನಗೆ? ಆಯ್ತು, ನಿಮ್ಮ ಪ್ರಕಾರ ನಾನು ತಪ್ಪು ಮಾಡಿದ್ದೀನಿ ತಾನೆ, ಆದರೆ ನನ್ನನ್ನು ಅರ್ಥ ಮಾಡ್ಕೊಳ್ಳದೆ ನೀವೆಲ್ಲರೂ ತಪ್ಪು ಮಾಡ್ತಾ ಇದ್ದೀರಾ ಈಗ. ಹೋಗ್ರಿ, ಹೋಗಿ. ಆ ಭಗವಂತನೇ ನಿಮಗೆ ಸರಿಯಾವುದು ತಪ್ಪ್ಯಾವುದು ಅಂತ ಅರ್ಥ ಮಾಡಿಸ್ತಾನೆ. ಅಲ್ಲ, ಕಿರಿನೇ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ತಾನೇ ನನ್ನ ಅರ್ಥ ಮಾಡ್ಕೋತಾರೆ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.